हेलो। ಕಾಯಿಗಳು ಯಾವುದು ಬೇರೆ ಬೇರೆ ಯಾವ ಸುದೀಪ್ ಸಿನಿಮಾ ಮಾಡ್ತಾರೆ ಅನ್ನೋದೇ ನಮ್ಗೆ ಕಣ್ಣ ಮುಂದಿರೋದು. ಎರಡು ಕಡೆ ಒಂದು ಅಖಾಡಕ್ಕೆ ಹೊಸ ಆಟಗಾರ ಪ್ರವೇಶ ಆಗಿದೆ. ಇನ್ನೊಂದು ಸಲ ಈಗ ಕಾರ್ತಿಕ್ ಗೌಡ ನಿರ್ಮಾಪಕ ಅಂಬಾಳೆ ಫಿಲ್ಮ್ಸ್ನ ಕಾರ್ಯಕಾರಿ ನಿರ್ಮಾಪಕ ಕಾರ್ತಿಕ್ ಗೌಡ ಸುದೀಪ್ ಭೇಟಿಯಾಗಿ ಆಲೋಚನೆಯನ್ನು ಹುಟ್ಟಾಕಿದ್ರು. ಅವರು ಜಸ್ಟ್ ಕ್ಯಾಶುವಲ್ ಮೀಟ್ ಅಷ್ಟೇ ಎನ್ನಲಾಯಿತು, ಆದರೆ ಬೇರೆ ಕಥೆನೇ ಇದೆ ಅಂತ ಇಂಡಸ್ಟ್ರಿಯಲ್ಲಿ ಬಲ್ಲವರು ಮಾತಾಡ್ತಿದ್ದರು. ಅದರ್ಥ ಭವಿಷ್ಯ ಅಂಬಾಳೆ ಜೊತೆ ಸಿನಿಮಾ ಮಾಡೋ ದಿಕ್ಸೂಚಿಯೂ ಆಯಿತು. ಕಿಚ್ಚ ಸುದೀಪ್ ಹತ್ರ ಇವಾಗ ಎರಡು ಪ್ರಾಜೆಕ್ಟ್ ಇದ್ದಾವೆ, ಅನೂಪ್ ಭಂಡಾರಿ, ಜಾಕ್ ಮಂಜು, ನಂದಕಿಶೋರ್ ಮತ್ತು ಅಂಬಾಳೆ ಜೊತೆ ಮತ್ತು ಕಬಾಲಿ ಪ್ರೊಡ್ಯೂಸರ್ ಕಲೇಪುಲಿ. ಹೀಗೆ ಕಿಚ್ಚನ ಮುಂದಿನ ಹಲವು ಅಂಶಗಳು ಇದರಲ್ಲಿ. ಸದ್ಯದಲ್ಲಿ ಟಾಕ್ ಬರ್ತಾ ಇರೋದು ಅಂತೇಳಿದರೆ ಒಂದು ಮೂವಿ, ಅದು ಯಾವುದಂತೇಳಿದರೆ ಲಾವಾ. 2015 ಈ ಮೂವಿ ಸುದೀಪ್ ಬರ್ತ್ಡೇಗೆ ವಿಶಸ್ ಮಾಡಿದರು. ಇದನ್ನು ನಂದಕಿಶೋರ್ ಡೈರೆಕ್ಟ್ ಮಾಡ್ತೀವಂತೇಳಿನೂ ಹೇಳಿದರು. ಆದರೆ ಇದೊಂದು ಪವರ್ಫುಲ್ ಟೈಟಲ್ ಆಗಿತ್ತು ಲಾವಾ. ಲಾವಾ ಅಂತ ಹೇಳಿದರೆ ಕನ್ನಡದಲ್ಲಿ ಐ ಥಿಂಕ್ ಬೆಂಕಿ ಅಂತೇಳಿ ಲಾವಾ ಅನ್ನೋದು ಟೈಟಲ್ ಹೆಸರು. ಭಯಂಕರ ಟೈಟಲ್ ಮಾತ್ರ ಟಾಪ್ ಆ್ಯಂಡ್ ಟಾಪ್ ಇತ್ತು. ಆದರೆ ನೋಡು ಯಾರ ಜೊತೆ ಮಾಡ್ತಾರಂತೇಳಿ. ಸುದೀಪ್ ಫ್ಯಾನ್ಸ್ಗಳು ನಂದಕಿಶೋರ್ ಬೇಡ ಅಂತೇಳಿ ಹೇಳ್ತಾ ಇದ್ದಾರೆ, ಆದರೆ ಸ್ಟೋರಿ ಚೆನ್ನಾಗಿದ್ದರೆ ಮಾಡ್ಬೋದು, ನಮ್ಮದೇನು ಅಭಿಯಂತರ ಇಲ್ಲ. ಕೆಲವು ಫ್ಯಾನ್ಸ್ಗಳು ಅಂದರೆ ಇಷ್ಟಪಡ್ತಾರೆ ಸುದೀಪ್ ಸರ್ನ ಮಾಸ್ ಲುಕ್ಕಲ್ಲಿ ನೋಡಲಿಕ್ಕೆ, ಯಾಕಂತ ಹೇಳಿದ್ರೆ ಅವರ ಎಕ್ಸ್ಪೆರಿಮೆಂಟ್ ಲುಕ್ಕಲ್ಲಿ ಸುದೀಪ್ ಸರಿಗೆ ತುಂಬ ಮಂದಿ ಫ್ಯಾನ್ಸಿಗೆ ಇಷ್ಟ ಆಗಲಿಲ್ಲ. ಸುದೀಪ್ ಫ್ಯಾನ್ಸಿಗೆ ನೋಡೋಣ ಯಾವ ಥರ ಮಾಡ್ತಾರೆ ಏನು ಮಾಡ್ತಾರೆ ಅಂತೇಳಿ. ಇನ್ನು ಇದೆರಡು ಪ್ರಾಜೆಕ್ಟಲ್ಲಿ ನನ್ನ ಪ್ರಕಾರ ಟೇಕಪ್ ಯಾವುದಾಗ್ಬೋದು ಅಂತೇಳಿ ದೊಡ್ಡ ಪ್ರಾಜೆಕ್ಟಲ್ಲಿ ಒಂದು ಹೊಂಬಾಳೆ ಜೊತೆಗೆ, ಇನ್ನೊಂದು
ಕಬಾಲಿ ಪ್ರೊಡ್ಯೂಸರ್ ಜೊತೆಗೆ ನೋಡೋಣ ಯಾವುದಾಗತ್ತೆ ಅಂತೇಳಿ. ಸದ್ಯದ ಪ್ರಕಾರ ಇದೊಡ್ಡ ಎರಡು ನ್ಯೂಸ್ಗಳು ಇದ್ದಾವೆ, ಟ್ಯಾಕಲ್ ನಡೀತಾ ಇದೆ. ನೋಡೋಣ ಏನು ಮಾಡ್ತಾರೆ ನಮ್ಮ ಸುದೀಪ್ ಸರ್ ಅದ್ರ ಬಗ್ಗೆ ಏನು ಅಂತೇಳಿ. ಆಯಿತಾ, ನಮಸ್ತೆ.